ನೋಡ ನೋಡುತ್ತಿದ್ದಂತೆ ಬಿಗ್ ಬಾಸ್ ಒಂಬತ್ತನೇ ವಾರದ ಎಲಿಮಿನೇಷನ್ ಕೂಡ ಬಂದೇ ಬಿಡ್ತು ಪ್ರತಿ ವಾರ ಕೂಡ ಎಲಿಮಿನೇಷನ್ ಯಾರು ಊಹಿಸದ ರೀತಿಯಲ್ಲಿ ರೋಚಕ ತಿರುವು ಪಡೆದುಕೊಳ್ತಾ ಇದೆ ಕಳೆದ ವಾರದ ಎಲಿಮಿನೇಷನ್ ನೋಡಿ ಎಲ್ಲರೂ ಕೂಡ ಬಹಳ ಎಚ್ಚರವಾಗಿದ್ದರೆ ಬಹಳ ಸ್ಟ್ರಾಂಗ್ ಸ್ಪರ್ಧಿ ಎನಿಸಿಕೊಂಡಿದ್ದ ರಾಜೀವ್ ಮನೆಯಿಂದ ಎಲಿಮಿನೇಟ್ ಆದ ಕೂಡಲೇ ಎಲ್ಲರೂ ಕೂಡ ಶಾಕ್ ಆಗಿದ್ದು ಯಾರು ಯಾವಾಗ ಬೇಕಾದರೂ ಮನೆಯಿಂದ ಎಲಿಮಿನೇಟ್ ಆಗಬಹುದು ಎಂದು ಬಹಳ ಎಚ್ಚರಿಕೆಯಿಂದ ಆಟವಾಡಲು ಶುರು ಮಾಡಿದ್ದಾರೆ ಬಿಗ್ ಬಾಸ್ ಸೀಸನ್ ಎಂಟರ ಒಂಬತ್ತನೇ ವಾರ ಮನೆಯಿಂದ ಹೊರ ಹೋಗಲು ಆರು ಜನ ನಾಮಿನೇಟ್ ಆಗಿದ್ದು ಈ ವಾರ ಯಾರು ಮನೆಯಿಂದ ಹೊರ ಬರ್ತಿದ್ದಾರೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ನೀವಿನ್ನು ನಮ್ಮ ಮಯೂರ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಿಚ್ಚ ಸುದೀಪ್ ಅವರು ಕಳೆದ ಎರಡು ವಾರಗಳಿಂದ ವೀಕೆಂಡ್ ಎಪಿಸೋಡ್ಗಳನ್ನು ನಡೆಸಿಕೊಡ್ತಿಲ್ಲ ಆದರೆ ಕೆಲವು ದಿನಗಳಿಂದ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದು ಈ ವಾರ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವುದಾಗಿ ಟ್ವೀಟ್ ಮಾಡಿದ್ರು ಆದರೆ ಕಲರ್ಸ್ ವಾಹಿನಿಯವರು ಈ ವಾರ ಕೂಡ ಕಿಚ್ಚ ಸುದೀಪ್ ಅವರು ಇಲ್ಲದೆ ಎಲಿಮಿನೇಷನ್ ನಡೆಯಲಿದೆ ಎನ್ನುವ ಮಾಹಿತಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಇನ್ನು ಈ ವಾರ ಮನೆಯಿಂದ ಹೊರಹೋಗಲು ಮಂಜು ಪಾವಗಡ ಪ್ರಿಯಾಂಕಾ ದಿವ್ಯಾ ಸುರೇಶ್ ಪ್ರಶಾಂತ್ ಸಂಬರ್ಗಿ ಚಕ್ರವರ್ತಿ ಚಂದ್ರಚೂಡ್ ಮತ್ತು ಅರವಿಂದ್ ನಾಮಿನೇಟ್ ಆಗಿದ್ದಾರೆ ಈ ವಾರ ಶುಭಪುಂಜ ಕೂಡ ನಾಮಿನೇಟ್ ಆಗಿದ್ರು ಆದರೆ ರಾಜೀವ್ ಅವರು ನೀಡಿದ ಗೋಲ್ಡನ್ ಪಾಸ್ ಬಳಸಿಕೊಂಡು ಎಲಿಮಿನೇಷನ್ನಿಂದ ಬಚಾವಾದರು ಇನ್ನು ಈ ವಾರದ ಎಲಿಮಿನೇಷನ್ ವಿಚಾರಕ್ಕೆ ಬರೋದಾದರೆ ವೋಟಿಂಗ್ ಲೈನ್ಗಳು ಇನ್ನೂ ಕೂಡ ಓಪನ್ ಆಗದೇ ಇರೋದು ಎಲ್ಲರಿಗೂ ಬಹಳ ಗೊಂದಲವನ್ನು ಉಂಟು ಮಾಡಿದೆ ಈ ವಾರ ನಾಮಿನೇಟ್ ಆಗಿರುವ ಆರು ಜನರ ಪೈಕಿ ಅರವಿಂದ್ ಮತ್ತು ಮಂಜು ಅವರಿಗೆ ಸಾಕಷ್ಟು ಅಭಿಮಾನಿಗಳು ಇರೋದ್ರಿಂದ ಮೊದಲು ಸೇಫ್ ಆಗಬಹುದು ನಂತರ ಸ್ಟ್ರಾಂಗ್ ಸ್ಪರ್ಧಿಗಳಾದ ದಿವ್ಯಾ ಸುರೇಶ್ ಹಾಗೂ ಚಕ್ರವರ್ತಿ ಅವರು ಸೇಫ್ ಆಗಬಹುದು ಕೊನೆಯಲ್ಲಿ ಪ್ರಿಯಾಂಕಾ ಮತ್ತು ಸಂಬರ್ಗೆ ಅವರು ಉಳಿಯಲಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಿರುವ ವೋಟ್ಗಳ ಪ್ರಕಾರ ಪ್ರಶಾಂತ್ ಅವರು ಎಲಿಮಿನೇಟ್ ಆಗಲಿದ್ದಾರೆ ಅಂತ ಹೇಳಲಾಗ್ತಿದೆ ನಿಮ್ಮ ಪ್ರಕಾರ ಈ ವಾರ ಯಾರು ಎಲಿಮಿನೇಟ್ ಆಗಬೇಕು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಡೈಲಿ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ